ಸ್ನೇಹಿತರೆ ನಮಸ್ತೆ ಇವತ್ತು ನಾವು ಅಡಿಕೆ ತೋಟದಲ್ಲಿ ಹಸಿರೆಲೆ ಗೊಬ್ಬರದ ಬೆಳೆಯಾಗಿ ವೆಲ್ವೆಡ್ ಬೀನ್ಸ್ ಬೆಳೆಯನ್ನು ಯಾವ ರೀತಿ ಬೆಳಿಬೇಕು ಅಂತ ಒಂದು ವಿಷಯದ ಬಗ್ಗೆ ತಾವು ತಿಳ್ಕೊಳ್ಳೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ತೋಟದಲ್ಲಿ ಕಳೆ ನಿರ್ವಹಣೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಒಂದು ಅಂಶ ಇತ್ತೀಚಿನ ದಿನಗಳಲ್ಲಿ ರೈತರು ಕಳೆ ನಾಶಕವನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ತೋಟಗಳಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗಿಬಿಟ್ಟು ಇವತ್ತು ನಮ್ಮ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಸಾವಯವ ರೂಪದಲ್ಲಿ ಈ ಒಂದು ಕಳೆ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು ಅಂದರೆ ನಾವು ಬಳಕೆ ಮಾಡ್ತಕ್ಕಂಥ ಪದಾರ್ಥಗಳು ಸಾವಯವ ಇದ್ದರೆ ಅವುಗಳನ್ನು ಉಪಯೋಗಿಸಿ ನಾವು ಕಳೆ ನಿರ್ವಹಣೆಯನ್ನು ಮಾಡಿದಲ್ಲಿ ನಮಗೆ ಮಣ್ಣಿನ ಮೇಲೆ ಯಾವುದೇ ರೀತಿಯ ಒಂದು ಪರಿಣಾಮಗಳು ಬೀರೋದಿಲ್ಲ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಿಸಲಿಕ್ಕೂ ಸಹ ನಮಗೆ ಸಹಾಯ ಆಗುತ್ತೆ ವೆಲ್ವೆಟ್ ಬೀನ್ಸ್ ನಮಗೆಲ್ಲ ಗೊತ್ತಿದೆ ಇದನ್ನು ಒಂದು ಮ್ಯಾಜಿಕ್ ಬೆಳೆ ಅಂಥೇಳಿ ನಾವು ಕರಿತೇವೆ ಯಾಕಪ್ಪ ಅಂತೇಳಿದ್ರೆ ಇದನ್ನು ನಸುಗುನ್ನಿ ಅಂತಲೂ ಸಹ ಆಡು ಭಾಷೆಯಲ್ಲಿ ರೈತರು ಕರೀತಾರೆ ಸೊ ಈ ಒಂದು ಬೆಳೆಯ ವೈಶಿಷ್ಟ್ಯತೆ ಏನಪ್ಪ ಹಸಿರಲ್ಲಿ ಗೊಬ್ಬರದ ಬೆಳೆಯಾಗಿ ಅಂದರೆ ಸೊ ಈ ಒಂದು ಬೆಳೆಯನ್ನು ನಾವು ಮಳೆಗಾಲದಲ್ಲಿ ಅದರಲ್ಲೂ ಅಡಿಕೆ ತೋಟಗಳಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ ಇದು ಒಂದು ಬಳ್ಳಿಯ ರೂಪದ ಒಂದು ಬೆಳೆ ಈ ಬೆಳೆಯನ್ನು ನಾವು ಪ್ರತಿಯೊಂದು ಅಡಿಕೆ ಮರದ ಬುಡದಲ್ಲಿ ಎರಡೆರಡು ಬೀಜಗಳನ್ನು ನೆನೆಸಿ ಹಾಕೋದ್ರಿಂದ ಈ ಬೆಳೆ ಉತ್ ಅತ್ಯುತ್ತಮವಾಗಿ ಇದು ಚೆನ್ನಾಗಿ ಹಬ್ಬುತ್ತೆ ಸೊ ಈ ಬೆಳೆಯ ವಿಶಿಷ್ಟತೆ ಏನಪ್ಪ ಅಂತ ಹೇಳಿದ್ರೆ ಇದು ಮರಗಳಕ್ಕೂ ಸಹ ಹಬ್ಬುತ್ತೆ ಹಾಗೆ ನೆಲದ ಮೇಲೂ ಸಹ ಚೆನ್ನಾಗಿ ಹಬ್ಬುತ್ತೆ ಒಂದು ಎಕರೆ ಪ್ರದೇಶಕ್ಕೆ ನಮಗೆ ವೆಲ್ವೆಟ್ ಬೀನ್ಸ್ ಬೆಳೆಯನ್ನು ಅಡಿಕೆ ತೋಟದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ಸುಮಾರು ನಾಲ್ಕರಿಂದ ಐದು ಕೆ ಜಿಯಷ್ಟು ನಮಗೆ ಬೀಜಗಳು ಬೇಕಾಗುತ್ತೆ ಸೊ ಈ ಬೀಜಗಳನ್ನು ನಾವು ಹಿಂದಿನ ದಿನ ರಾತ್ರಿ ನೀರಿನಲ್ಲಿ ನೆನೆಯಿಟ್ಟು ಮರದ ಬುಡದ ಹತ್ತಿರ ನಾವು ಹಾಕೋದ್ರಿಂದ ಇದು ನಮಗೆ ಮೊಳಕೆಗೆ ಬರ್ತಕ್ಕಂಥ ಒಂದು ಸಮಯ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಆಗುತ್ತೆ ಅದಾದ ನಂತರ ಇದು ಚೆನ್ನಾಗಿ ಹಬ್ಬತಕ್ಕಂಥ ಒಂದು ಪ್ರವೃತ್ತಿಯನ್ನು ಮಾಡ್ತದೆ ಸೊ ಇದು ಮರಗಳಿಗೆ ಹಬ್ಬದಂಥ ಸಮಯದಲ್ಲಿ ನಾವು ಈಗ ಮೇಲೆ ತೋರಿಸಿರೋ ಹಾಗೆ ನಾವು ಅವುಗಳನ್ನು ಮತ್ತೆ ಮರಗಳಿಂದ ಬಿಡಿಸಿ ಮತ್ತೆ ನಾವು ಭೂಮಿಗೆ ಚೆಲ್ಲ ಚೆಲ್ಲು ಚೆಲ್ಲು ಮಾಡ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ ನಮಗೆ ಬೇರೆ ಯಾವುದೇ ಇತರೆ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗುತ್ತೆ ಯಾಕಂತೇಳಿದ್ರೆ ಅಷ್ಟೊಂದು ಹಸಿರಿನ ಕವರು ನಮಗೆ ಭೂಮಿ ಮೇಲೆ ಆಗೋದ್ರಿಂದ ಪಾರ್ಥೇನಿಯಂ ಕಳೆ ನಿಯಂತ್ರಣ ಇರ್ಬೋದು ಅಥವಾ ಬೇರೆ ಯಾವುದೇ ಕಳೆ ನಿಯಂತ್ರಣ ಇರ್ಬೋದು ಈ ಒಂದು ಏನು ಎಲೆಗಳ ಸಂಖ್ಯೆ ಜಾಸ್ತಿ ಇರ್ತದೆ ಅದು ಮಲ್ಚಿಂಗ್ ತರಹ ಆಗಿಬಿಟ್ಟು ನಮಗೆ ಒಳ್ಳೆಯ ಉತ್ತಮವಾದಂಥ ಕಳೆ ನಿಯಂತ್ರಣ ಕೊಡುತ್ತೆ ಹಾಗೆ ಇದನ್ನು ನಾಲ್ಕರಿಂದ ಐದು ತಿಂಗಳು ಬಿಟ್ಟ ನಂತರ ಈ ಥರದ ಒಂದು ಬೀನ್ಸ್ಗಳು ನಮಗೆ ಕಾಣ್ತದೆ ಇದೇ ವೆಲ್ವೆಟ್ ಬೀನ್ಸ್ ಸೊ ಇದನ್ನು ನಾವು ನಾಲ್ಕರಿಂದ ಐದು ತಿಂಗಳ ನಂತರ ಈ ಬೀನ್ಸನ್ನು ನಾವು ಕಪ್ಪು ಬಣ್ಣಕ್ಕೆ ತಿರುಗಿದ ನಂತರ ಇದನ್ನು ಹಾರ್ವೆಸ್ಟ್ ಮಾಡಿಬಿಟ್ಟು ಮತ್ತೆ ನಾವು ಹಾರ್ವೆಸ್ಟ್ ಮಾಡಿದಂಥ ಸಮಯದಲ್ಲಿ ಅವುಗಳನ್ನು ಬಡಿದು ಮತ್ತೆ ಬೀಜೋತ್ಪಾದನೆಯನ್ನು ಮಾಡಲಿಕ್ಕೂ ನಮಗೆ ಸಹಾಯ ಆಗುತ್ತೆ ಒಂದು ಅಂದಾಜಿನ ಪ್ರಕಾರ ಒಂದು ಎಕರೆ ಪ್ರದೇಶದಲ್ಲಿ ನಾವು ಈ ವೆಲ್ವೆಟ್ ಬೀನ್ಸ್ ಬೆಲೆಯನ್ನು ಬೆಳೆದ್ರೆ ಸುಮಾರು ಆರರಿಂದ ಏಳು ಕ್ವಿಂಟ್ ಸುಮಾರು ಆರರಿಂದ ಏಳು ಕ್ವಿಂಟಲಷ್ಟು ಬೀಜೋತ್ಪಾದನೆಯನ್ನು ಸಹ ಮಾಡಲಿಕ್ಕೆ ಇದು ನಮಗೆ ಅನುಕೂಲ ಆಗುತ್ತೆ ಸೊ ಈ ರೀತಿ ನಾವು ಮರಗಳಿಗೆ ಬೇಸಿಗೆಯ ಸಮಯದಲ್ಲಿ ಹಬ್ಸೋದ್ರಿಂದ ನಮಗೆ ಸೂರ್ಯನ ಶಾಖದಿಂದ ಅಡಿಕೆ ಮರಗಳು ಏನು ಕಾಂಡಗಳು ಬಿರುಕು ಬಿಡ್ತದೆ ಆ ಒಂದು ತೊಂದರೆಯನ್ನು ತಪ್ಪಿಸ್ಲಿಕ್ಕೂ ಸಹ ಈ ಒಂದು ಮ್ಯಾಜಿಕ್ ಬೆಳೆಯೇ ನಮಗೆ ಅನುಕೂಲ ಆಗುತ್ತೆ ಸೊ ಇದರಿಂದ ಸಸಾರಜನ ಸಹ ಅಂಶ ನಮ್ಮ ಭೂಮಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಬಿಟ್ಟು ನಮಗೆ ಭೂಮಿಯ ಫಲವತ್ತತೆ ಹೆಚ್ಚಿಸಲಿಕ್ಕೆ ಈ ಒಂದು ಮ್ಯಾಜಿಕ್ ಬೆಳೆ ಅಂತೇನು ಹೇಳಿದ್ವಿ ಈ ವೆಲ್ವೆಟ್ ಬೀನ್ಸ್ ನಮಗೆ ತುಂಬ ಸಹಾಯಕಾರಿಯಾಗುತ್ತೆ ಸೊ ಇದರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದು ನಮಗೆ ಔಷಧೀಯ ಸಸ್ಯವೂ ಸಹ ಸೊ ಆ ನಿಟ್ಟಿನಲ್ಲಿ ವೆಲ್ವೆಟ್ ಬೀನ್ಸ್ ಬೆಳೆಯಿರಿ ಸಾವಯವ ರೂಪದಲ್ಲಿ ಕಳೆ ನಿಯಂತ್ರಿಸಿ ಧನ್ಯವಾದ